ಪ್ರಾಚೀನ ದೇವಾಲಯದಲ್ಲಿ ದೊಡ್ಡ ದೊಡ್ಡ ಗಂಟೆ ಇರುವುದು ಸಹಜ ಕೆಲವು ಕಡೆ ಮುಂಜಾನೆ ಹಾಗೂ ರಾತ್ರಿ ಪೂಜೆಯ ಸಮಯದಲ್ಲಿ ಇದನ್ನು ಬಾರಿಸುವುದು ಉಂಟು ಇನ್ನೂ ಕೆಲವು ಕಡೆ ವೇದವಾಕ್ಯ ತೀರ್ಮಾನವಾದ ನಂತರ ಇದನ್ನು ಮೂರು ಬಾರಿ ಬಾರಿಸುವುದು ಇದೆ ಈ ಗಂಟೆ ಟಿಪ್ಪು ಸುಲ್ತಾನ್ ದೇವಸ್ಥಾನಕ್ಕೆ ಕೊಟ್ಟ ಗಂಟೆ ಎನ್ನುತ್ತಾರೆ ರಾಜ ಟಿಪ್ಪು ಸುಲ್ತಾನ್ ಈ ಗಂಟೆಯನ್ನು ದೇವಸ್ಥಾನಕ್ಕೆ ನೀಡಿದ್ದರು ಎಂದು ಇಲ್ಲಿನವರು ನಂಬಿದ್ದಾರೆ ಇನ್ನೊಂದು ಅಭಿಪ್ರಾಯದಂತೆ ಕೆಳದಿ ಅರಸರು ಈ ಗಂಟೆಯನ್ನು ಅಲ್ಲದೆ ದೇವಸ್ಥಾನಕ್ಕೆ ಅನೇಕ ಅಮೂಲ್ಯ ಪರಿಕರವನ್ನು ನೀಡಿದ್ದರು ಎನ್ನಲಾಗಿದೆ ಇದು ಕುಂದಾಪುರ ತಾಲೂಕಿನಲ್ಲಿರುವ ಶಂಕರನಾರಾಯಣ ದೇವಸ್ಥಾನದ ಬೃಹತ್ ಗಂಟೆಯ ವಿಚಾರ ಇಷ್ಟು ದೊಡ್ಡದ ಭಾರಿ ಗಂಟೆ ಬಹುಶಃ ದಕ್ಷಿಣ ಕನ್ನಡ ದೇವಸ್ಥಾನದಲ್ಲಿ ಎಲ್ಲೂ ಇಲ್ಲ ಸುಮಾರು ಆರುನೂರು ಕೆ ಜಿ ತೂಕವಿರುವ ಈ ಗಂಟೆಯಿಂದ ಹೊರಹೊಮ್ಮುವನಾದ ಐದಾರು ಕಿಲೋಮೀಟರ್ ದೂರದವರೆಗೆ ಹೊಮ್ಮುತ್ತದೆ ಈ ಹಿಂದೆ ಮುಂಜಾನೆ ಪೂಜಾ ಸಮಯದಲ್ಲಿ ಇದನ್ನು ಬಾರಿಸುತ್ತಿದ್ದರು ಕ್ರೋಢಾಶ್ರಮ ಕ್ರೋಡಗಿರಿ ಎಂದು ಖ್ಯಾತಿ ಪಡೆದ ಪುಣ್ಯಕ್ಷೇತ್ರ ಶಂಕರನಾರಾಯಣ ಅನೇಕ ಉದ್ಭವ ತೀರ್ಥ ಇರುವ ಊರು ಎಂದು ಹೆಸರು ಮಾಡಿದೆ ಗರ್ಭಗುಡಿಯ ಉದ್ಭವಲಿಂಗದ ಸುತ್ತ ಸಿದ್ಧಾಮೃತ ತೀರ್ಥವಿದೆ ಪರಶುರಾಮ ನಿರ್ಮಿಸಿದ ತೀರ್ಥ ಇಲ್ಲಿದೆ ದೇವಸ್ಥಾನದ ಮುಂಭಾಗದಲ್ಲಿ ಕೋಟಿತೀರ್ಥ ಪಶ್ಚಿಮ ದಿಕ್ಕಿನಲ್ಲಿ ನಾಗತೀರ್ಥ ಆಗ್ನೇಯದಲ್ಲಿ ದುರ್ಗಾತೀರ್ಥ ದಕ್ಷಿಣದಲ್ಲಿ ಅಗಸ್ತ್ಯ ತೀರ್ಥ ಮತ್ತು ತೀರ್ಥ ಇದೆ ಕ್ರೋಡಗಿರಿಯ ತಪ್ಪಲಲ್ಲಿ ಕ್ರೋಡತೀರ್ಥ ನೈಋತ್ಯದಲ್ಲಿ ಲಕ್ಷ್ಮೀತೀರ್ಥ ವಾಯುವ್ಯದಲ್ಲಿ ಗೌರಿ ತೀರ್ಥ ಮತ್ತು ಸ್ಕಂದ ತೀರ್ಥ ಉತ್ತರದಲ್ಲಿ ಸೋಮ ಸವಿತ್ರ ಗಣೇಶ ಬ್ರಹ್ಮ ಮಾರುತ ಮತ್ತು ಅತ್ರಿ ತೀರ್ಥವಿದೆ ಈಶಾನ್ಯದಲ್ಲಿ ಕೌಶಿಕ ವಶಿಷ್ಠ ಕಣ್ಣು ತೀರ್ಥವಿದೆ ಕರಾಸುರ ಮತ್ತು ರಟ್ಟಾಸುರರು ಶಿವನನ್ನು ಕುರಿತು ತಪಸ್ಸು ಮಾಡಿ ತಮಗೆ ಯಾರಿಂದಲೂ ಸಾವು ಬರಬಾರದೆಂದು ಒಂದು ಪಕ್ಷ ವಿಷ್ಣು ಮತ್ತು ಮಹೇಶ್ವರರು ಏಕದೇಹಿಯಾಗಿ ಬಂದರೆ ಮಾತ್ರ ಸಾವು ಬರಬೇಕೆಂದು ವರವನ್ನು ಪಡೆದರು ಕ್ರೋಢ ಮುನಿಯು ಶಂಕರನಾರಾಯಣದಲ್ಲಿ ವಿಷ್ಣು ಮಹೇಶ್ವರರನ್ನು ಅಗಸ್ಯ ಮುನಿಯು ಹೊಳೆ ನರಶಂಕರನಾರಾಯಣ ಎಂಬಲ್ಲಿ ಸಂಕರ್ಷನ ಅಗೋರರನ್ನು ಜಮದಗ್ನಿಯು ಬೆಳ್ವೆ ಎಂಬಲ್ಲಿ ಅನಿರುದ್ಧ ವಾಮದೇವರನ್ನು ಲೋ ಮೋಷನು ಆವರ್ಸೆ ಎಂಬಲ್ಲಿ ವಾಸುದೇವ ತತ್ಪುರುಷರನ್ನು ಮಾಂಡವ್ಯರು ಅಮಾಸ್ಯಬೈಲು ಮಾಂಡವಿಯಲ್ಲಿ ಸದ್ಯೋಜಾತ ಪ್ರದ್ಯುಮ್ನರನ್ನು ಕುರಿತು ಅಖಂಡ ತಪಸ್ಸು ಕೈಗೊಂಡರು ಹೀಗೆ ಅಸುರರ ಅನ್ಯಾಯ ಮುನಿವರ್ಯರ ತಪಸ್ಸಿಗೆ ಉತ್ತರವಾಗಿ ಐದು ಜಾಗದಲ್ಲಿ ಶಂಕರ ಮತ್ತು ನಾರಾಯಣರು ಏಕದೇಹಿಯಾಗಿ ಆವಿರ್ಭವಿಸಿ ಆವಿರ್ಭವಿಸಿ ಕರಾಸುರ ಮತ್ತು ರಟ್ಟಾಸುರರನ್ನು ನಾಶಪಡಿಸಿ ಮುನಿ ಹೊರೆಯರ ಅಪೇಕ್ಷೆಯಂತೆ ಈ ಐದು ಜಾಗದಲ್ಲಿ ನೆನೆ ನಿಂತರು ಕ್ರೋಢ ಮುನಿಯು ನೆಲೆ ನಿಂತು ತಪಸ್ಸು ಮಾಡಿದ ಈ ಜಾಗವೇ ಕ್ರೋಡಾಶ್ರಮ ನಂತರ ಶಂಕರನಾರಾಯಣ ಆಯಿತು ಕುಂದಾಪುರದಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಶಂಕರನಾರಾಯಣ ದೇವಸ್ಥಾನ ಇದೆ ಈಗಿರುವ ದೇವಾಲಯ ನೀರಿನ ನಡುವೆ ಶಿಲಾಮಯ ಕಟ್ಟಡದಿಂದ ಕೂಡಿದೆ ದೇವಸ್ಥಾನದ ಸುತ್ತಲೂ ಅಲ್ಲಲ್ಲೇ ನೀರಿನ ವಜರು ಅಥವಾ ನೀರಿನ ಬುಗ್ಗೆಯನ್ನು ನೋಡಬಹುದು ದೇವಸ್ಥಾನದ ಸುತ್ತ ಹಸಿರು ಹೊತ್ತ ಕಾಡಿನ ಗುಡ್ಡ ಇದೆ ಆಶ್ಚರ್ಯವೆಂದ ಈ ಗುಡ್ಡದಲ್ಲೂ ಅಲ್ಲಲ್ಲಿ ನೀರಿನ ಬುಗ್ಗೆ ಕಾಣಬಹುದು ಹಚ್ಚ ಹಸಿರು ಹೊತ್ತ ಒಸಿರಿಯ ಸೊಬಗಿನ ನಡುವೆ ಬಾನೆತ್ತರಕ್ಕೆ ಮುತ್ತಿಕ್ಕುವ ಮರದ ಸಾಲಿನ ನಡುವೆ ತಗ್ಗಿನಲ್ಲಿ ಕೆರೆಯ ನೀರಿನ ಮೇಲೆ ಕಂಡುಬರುವ ವಿಚಿತ್ರ ದೇವಸ್ಥಾನವಿದು